ನರಸಿಂಹರಾಜ ಕ್ಷೇತ್ರದಲ್ಲಿ ತನ್ವೀರ್ ಸೇಠ್ಗೆ ಆನೆಬಲಾನ ಸೈಲೆಂಟ್ ಆದ ಮಾಜಿ ಮೇಯರ್ ಅಯೂಬ್ ಖಾನ್ ಅಬ್ದುಲ್ ಅಜೀಜ್ ನಿಂದಲೂ ಕಾಂಗ್ರೆಸ್ಗೆ ಬೆಂಬಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ತನ್ವೀರ್ ಗೆ ಟಿಕೆಟ್ ಅನೌನ್ಸ್ ಮಾಡಕ್ ಮುಂಚೆ ತಾವೇ ಟಿಕೆಟ್ ಬೇಡ ಅನ್ಬಿಟ್ಟಿದ್ರು ಅನಾರೋಗ್ಯ ಇದೆ ಹಿಂಗಾಗ್ಬಿಟ್ಟು ಈ ಸಲ ಸಲ ಬೇರೆಯವ್ರಿಗೆ ಕೊಡಿ ಅಂತ ಅವಾಗ ಯಾರು ಮಾಜಿ ಮೇಯರ್ ಅಯೂಬ್ ಖಾನ್ ಹೆಸರು ಕೇಳ್ಬಂತಿತ್ತು ಕಾಂಗ್ರೆಸ್ ಟಿಕೆಟ್ ಇಲ್ಲ ಪಿ ಕೆಪಿಸಿಸಿ ಇಂದ ಎಲ್ಲ ಕನ್ವಿನ್ಸ್ ಮಾಡೋರು ಇಲ್ಲ ಇದೊಂದು ಚುನಾವಣೆ ಮಾಡಿ ನಿಮ್ ಕೈಲಿ ಆಗುತ್ತೆ ಅಂತ ಅಯೂಬ್ ಖಾನ್ ಎಲ್ಲರೂ ಕೈ ಬಿಡ್ತಾರೆ ಅಂತ ತಲ್ಕೆಟ್ಸ್ಕೊಂಡಿದ್ರು ಬಟ್ ಸಿದ್ದರಾಮಯ್ಯ ಅವ್ರನ್ನ ಸೈಲೆಂಟ್ ಮಾಡಿದ್ರು ಇಲ್ಲ ಈ ಚುನಾವಣೆ ಮಾಡು ಮುಂದಿನ ಚುನಾವಣೆ ನೋಡೋಣ ಅಂತ ಆದ್ರೆ ಜೆಡಿಎಸ್ ಅಲ್ಲಿ ಸಾಕಷ್ಟು ಗೊಂದಲ ಅಬ್ದುಲ್ ಅಜೀಜ್ ಕಾದ್ರು 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 ಇಲ್ಲ ಎಂ ಇಬ್ರಾಹಿಂ ಬತ್ತೀನಿ ಅಂತ ಹೇಳಿದ್ರಂತೆ ಮತ್ತೆ ಏನು ಅಂತ ಗೊತ್ತಿಲ್ಲ ಟಿಕೆಟ್ ಅನೌನ್ಸ್ ಮಾಡ್ತಾ ಇಲ್ಲ ನಾನು ಯಾರ ಪರ ಪ್ರಚಾರ ಮಾಡಬೇಕು ರಾಜೀನಾಮೆ ಬಿಸಾಕಿದ್ರು ಈ ಹಿಂದಿನ ಸ್ಟೋರಿಲಿ ಹೇಳ್ತಿದ್ರಿ ಕೆಪಾಸಿಟಿ ಇದ್ರೆ ಮಾಡಿ ಅಂತ ರಾಜೀನಾಮೆ ಬಿಸಾಕಿದ್ರು ನಾನು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀನಿ ಅಂದ್ರು ಈಗ ತನ್ವೀರ್ ಸೇಠ್ಗೆ ಅಂದ್ರೆ ಕಾಂಗ್ರೆಸ್ಗೆ ಇರುವಂತ ಒಂದೇ ಒಂದು ಎಸ್ ಡಿ ಪಿ ಐನ ಮಾತ್ರ ಕಂಟ್ರೋಲ್ ಮಾಡಬೇಕು ಒಂದ್ ಕಡೆ ಅಯೂಬ್ ಖಾನ್ ಇನ್ನೊಂದ್ ಕಡೆ ಅಯೂಬ್ ಖಾನ್ ಓಟ್ ಎಷ್ಟು ಕಳೆದ ಚುನಾವಣೆ ಜೆಡಿಎಸ್ ಹದಿನೈದು ಸಾವಿರ ಹ್ಮ್ ಜೆಡಿಎಸ್ ಡಿ ಅಯೂಬ್ ಪ್ಲಸ್ ಅಯ್ಯುಬ್ ಖಾನ್ ಏನಲ್ಲ ಹದಿನೈದು ಸಾವಿರ ಹೋಗ್ಬಿಟ್ಟು ಸೇರ್ಕೊಬಿಡ್ತಾ ಅವ್ರಿಗೆ ಹದಿನೈದು ಸಾವಿರದಲ್ಲಿ ಜೆ ಡಿ ಎಸ್ ಒಂದು ಹತ್ತು ಸಾವಿರ ಉಳ್ಕೊಂಡ್ರೆ ಐದು ಸಾವಿರ ಹೋಗಿರ್ತದೆ ಐದು ಸಾವಿರ ಕಾಂಗ್ರೆಸ್ ಎಗನ ಶಕ್ತಿ ತಾನೆ ಇಲ್ಲ ಹೌದು ಅವ್ರು ಎಸ್ ಟಿ ಪಿ ಗೋಟ್ ಹಾಕ್ತಾರಪ್ಪ ಕಾಂಗ್ರೆಸ್ಗೆ ಹಾಕ್ತಾರೆ ಅಂತ ಅನ್ಕತ್ತೀರಿ ಅಬ್ದುಲ್ ಅಜೀಜ್ ಅಯ್ಯುಬ್ ಖಾನ್ ಅಲ್ಲ ಅಬ್ದುಲ್ ಅಜೀಜ್ ಅಲ್ವಾ ಅಬ್ದುಲ್ ಅಜೀಜ್ ಜೆ ಇಂದ ಅಲ್ವಾ ಹ್ಮ್ ಎಲ್ಲ ಆಯ್ತದೆ ಹೌದು ಅಲ್ಲ ಆದರೂ ಕಾಂಗ್ರೆಸ್ಗೆ ಒಂದ್ ಚೂರ್ ಬಲ ಬಂತು ಅಂತಾನೆ ಹೇಳ್ಬೋದಲ್ವಾ ಅಲ್ವಾ ಒಂದ್ ಕಡೆ ಅಯ್ಯುಬ್ ಖಾನ್ ಅದೇ ಯು ಕನ್ಸಲ್ ಎಂಟು ಕಾಂಗ್ರೆಸ್ ಬೆಂಬಲ ಕಳೆದ ಬಾರಿ ಅವರು ಎಸ್ ಸ್ಪರ್ಧೆ ಮಾಡಿದ್ರು ಯಾಕೆ ಕಡೆ ಅವರು ಟಿಕೆಟ್ ಅನೌನ್ಸ್ ಮಾಡಿಲ್ಲ ಬೇಜಾರಾಗೆ ಮಾಡಿದ್ರು ಹೌದು ಇದೇ ವಿಷಯ ಇಲ್ಲಿ ನರಸಿಂಹರಾಜ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ವರ್ಸಸ್ ಎಸ್ ಟಿ ಪಿ ಐ ಎಸ್ ಡಿ ಪಿ ಐ ಹೌದು ಎರಡನೇದು ಬಿಜೆಪಿ ನಾಲ್ಕು ಭಾಗ ಹಂಚು ಹೋಗಿದ್ರೆ ಬಿಜೆಪಿ ಇಲ್ಲಿ ಏನಾಗಿದೆ ಈಗ ಅಂದ್ರೆ ಎಸ್ ಟಿ ಪಿ ಐಗೆ ಲಾಭ ಆಗಬಹುದು ಕಳೆದ ಬಾರಿಗಿಂತ ಅವರು ಕೂಡ ಒಳ್ಳೆ ಸೌಂಡ್ ಮಾಡ್ಕೊಂಡವ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಕಳೆದ ಬಾರಿ ತನ್ವೀರ್ ಸೇಠ್ ತೆಗೆದ ಬಿಜೆಪಿಯ ಸಂಧ್ಯಾಸ್ವಾಮಿ ಪಡ್ಕಂಡಿದ್ದು ನಲ್ವತ್ ನಾಲ್ಕು ಮೂವತ್ ಮೂರ್ ಸಾವಿರ ಅಬ್ದುಲ್ ಮಜೀದ್ ಎಸ್ ಟಿ ಪಿಐ ಅಬ್ದುಲ್ ಅಜೀದ್ ಎಸ್ ಹದಿನಾಲ್ಕು ಸಾವಿರದ ಏಳ್ನೂರು ಹದಿನಾಲ್ಕು ಸಮಾಜವಾದಿ ಪಾರ್ಟಿ ನಟರಾಜು ಮೂರ್ ಸಾವಿರ ಸರಿನಾ ನೋಟಾ ಸಾವಿರದ ಇನ್ನೂರು ಈ ಹದಿನಾಲ್ಕು ಸಾವಿರದಲ್ಲಿ ಹತ್ತು ಸಾವಿರ ಜೆಡಿಎಸ್ಗೆ ಉಳ್ಕೊಂಡ್ರೆ ಇನ್ನು ನಾಲ್ಕು ಸಾವಿರ ಕಾಂಗ್ರೆಸ್ಗೆ ಹೋಗುತ್ತೆ ಅನ್ಕೊಂಡ್ರೆ ಕಾಂಗ್ರೆಸ್ಗೆ ಯಾಕೆ ಹೋಗುತ್ತೆ ಎಸ್ ಡಿ ಹೋಗ್ಬೋದು ಗೆ ಹೋಗಬಹುದು ಈ ಜೆಡಿಎಸ್ ಮತಗಳು ವರ್ಕೌಟ್ ಆಗಿ ಒಂದು ಏಳು ಸಾವಿರ ಹೋದ್ರೆ ನಲ್ವತ್ತು ಸಾವಿರಕ್ಕೆ ಎಸ್ ಟಿ ಪಿ ಕಾಂಗ್ರೆಸ್ ಹತ್ತು ಸಾವಿರ ಏ ನಮ್ಮ ಅಲ್ಪಸಂಖ್ಯಾತರ ಪಾರ್ಟಿ ಎಸ್ ಟಿ ಪಿ ಯಾಕ್ರ ಓಟು ಅಂದ್ರೆ ಹೌದು ಹೆಂಗ್ ಬೇಕಾದ್ರೆ ಉಲ್ಟಾನು ಏ ಕಾಂಗ್ರೆಸ್ ಅವರು ನಮ್ಮ ಅಲ್ಪಸಂಖ್ಯಾ ಈಗ ಟಿಕೆಟ್ ಕೊಡ್ತಾ ಇಲ್ಲ ಹೌದು ನಾವು ಕೇಳಿದಷ್ಟು ಟಿಕೆಟ್ ಕೊಡ್ತಾ ಇಲ್ಲ ನಮಗ್ ಮರ್ಯಾದೆ ಕೊಡ್ತಲ್ಲ ಎಸ್ ಟಿ ಪಿ ಕಳೆದ ಬಾರಿಗಿಂತ ಬಲವಾಗಿದೆ ರಾಜ್ಯದಲ್ಲಿ ಕಳೆದ ಚುನಾವಣೆಯಲ್ಲಿ ಮೂವತ್ ಮೂರು ತಗೊಂಡ್ರೆ ಎಸ್ ಟಿ ಸಾವಿರ ಜನ ಮೇಲೆ ಓಟ್ ಹಾಕೋರ ಮೂವತ್ತ್ ಮೂರು ಸಾವಿರ ಜನ ಇನ್ ಇಪ್ಪತ್ ಸಾವಿರ ಜನನ ಕನ್ವರ್ಟ್ ಬಯ ಅಂತ ಮತ ಪರಿವರ್ತನೆ ಮಾಡ್ಕೊಂಡಿರಲ್ಲ ಅಂತ ಕತ್ತೀರಿ ನರಸಿಂಹರಾಜ ಕ್ಷೇತ್ರದಲ್ಲಿ ಎಸ್ ಟಿ ಪಿ ಐ ಗೆದ್ರು ಗೆಲ್ಲಬಹುದು ಅನ್ನೋ ತರ ಲೆಕ್ಕಾಚಾರದಲ್ಲಿ ಇದ್ದಾರೆ ಹೌದು ಬೆಂಗಳೂರಿನ ಪುಲಿಕೇಶಿ ನಗರ ಮೈಸೂರಿನ ನರಸಿಂಹರಾಜ ಎಸ್ ಟಿ ಪಿ ಗೆಲ್ಲಬೇಕು ನಿಂತವ್ರೆ ಗೆದ್ದರು ಗೆಲ್ಲಬಹುದು ಗೆಲ್ಲಬಹುದು ಬರ ಬಟ್ ಅಲ್ಲಿಗಿಂತ ಪುಲಿಕೇಶಿ ನಗರದಲ್ಲಿ ಇನ್ನೂ ಟೆಸ್ಟ್ ಆಗಿಲ್ಲ ಎಷ್ಟು ಓಟು ಅಂತ ಅಟ್ಲೀಸ್ಟ್ ಚಿಕ್ಕಪೇಟೆ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ರೆ ಎಸ್ ಟಿ ಪಿ ಚಿಕ್ಕಪೇಟೆ ಆಟ ಆಡಬಹುದು ಅವರು ಯಾಕಂದ್ರೆ ಕಾರ್ಪೊರೇಟರ್ ಗೆದ್ದಿದ್ರು ಅವರು ಹೌದು ಆದ್ರೆ ನರಸಿಂಹರಾಜದಲ್ಲಿ ಈಗಾಗಲೇ ಮೂವತ್ ಮೂರ್ ಸಾವಿರ ಓಟ್ ತಕೊಂಡವ್ರೆ ಅವರ ವೋಟ್ ನನ್ನ ನಾಲೆಡ್ಜ್ ಪ್ರಕಾರ ಲೆಕ್ಕಾಚಾರದ ಪ್ರಕಾರ ಐವತ್ತು ಸಾವಿರ ಸುಮಾರಿಗೆ ಬಂದು ನಿಂತ್ಕೊಂಡವ್ರೆ ಈಗ ನರಸಿಂಹರಾಜ್ ಏನಾರು ಎಸ್ ಟಿ ಪಿ ಖಾತೆ ಓಪನ್ ಮಾಡಕ್ ಸಾಧ್ಯ ಇದ್ರೆ ಇಡೀ ಕರ್ನಾಟಕದಲ್ಲಿ ಮೊದಲ ಕ್ಷೇತ್ರ ಅದು ನರಸಿಂಹರಾಜ ಆಗಬಹುದು ಆಗಬಹುದು ಆಗದಿರಲು ಬಹುದು ನೋಡ್ಬೇಕು ಹೆಂಗೆ ಅಂತ ಬಟ್ ತನ್ವೀರ್ ಸೇಠ್ ಕಳೆದ ಬಾರಿ ಎಷ್ಟು ಪ್ರಭಾವಿ ಆಗಿಲ್ಲ ಆಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತಿಲ್ಲ ಬಿಜೆಪಿ ಹೌದು ಧರ್ಮಶ್ರೀ ಹೌದು ಇದೆಲ್ಲವೂ ಕೂಡ ಇದೆ ಬಟ್ ಇಲ್ಲಿ ಫೈಟ್ ಬಿಟ್ವೀನ್ ಈ ಬಾರಿ ಬಿಜೆಪಿ ಬಿಜೆಪಿ ಎಸ್ ಫೈಟ್ ಸಾವಿರದ ಈಗಲೇ ತ್ರಿಕೋನ ಸ್ಪರ್ಧೆ ಗೆದ್ದಿರೋ ತನ್ವೀರ್ ಶೆಟ್ಟಿ ಗೆದ್ದಿರೋದು ಎಷ್ಟು ಹದಿನೆಂಟು ಸಾವಿರ ಲೀಡಲ್ ಗೆದ್ಕೊಂಡವ್ರೆ ಅಲ್ವಾ ಯೋಗೇಶ್ ಅವ್ರೆ ಹದಿನೆಂಟು ಸಾವಿರ ಲೀಡಲ್ ಗೆದ್ದವ್ರೆ ಆ ಹದಿನೆಂಟು ಸಾವಿರ ಮತ ಬಂದು ಎಸ್ ಟಿ ಪಿ ಗೆ ಕುತ್ಕೊಂಡ್ರೆ ಐವತ್ ಸಾವಿರ ಆಗೋಯ್ತತ್ ಅವ್ರದ್ದು ಐವತ್ ಸಾವಿರ ಎಸ್ ಟಿ ಪಿ ಗೆದ್ರು ಗೆಲ್ಬಹುದು ಅಂತ ಲೆಕ್ಕಾಚಾರ ಲಾಜಿಕಲಿ ಹ್ಮ್ ಸಾವಿರ ಮೀರ್ ಬಿಜೆಪಿ ಜೆ ವೋಟ್ ಇನ್ಕ್ರೀಸ್ ಆಗಲ್ಲ ಅಷ್ಟೇ ಅಷ್ಟೇ ಆಗಲ್ಲ ಸೊ ಇಲ್ಲಿ ಚಾನ್ಸಸ್ ಎಸ್ ಡಿ ಪಿ ಇದೆ ಕಾಂಗ್ರೆಸ್ ಕಾಂಗ್ರೆಸ್ಗೂ ಇದೆ ಎಸ್ ರಾಂಗ್ ಕಾಂಪಿಟೇಷನ್ ಬಿಟ್ಟದ್ ಕಾಂಗ್ರೆಸ್ ಎಸ್ ಡಿಪಿ ಈಗ ನಾನು ಸ್ವಾಮಿ ಈಗ ನನ್ನ ಕಾರಣಕ್ಕೆ ನನ್ಗ ಯಾರೋ ಹತ್ತ್ ಜನ ಒಟ್ಟು ಹಾಕಿದ್ರು ನಾನೇನ್ ಮಾಡಿದೆ ನಿಲ್ವು ಏ ನಾನು ನಿಲ್ಲಲಾಗೋರು ನನ್ಗೆ ಹತ್ತು ಓಟ್ ನನ್ಗೆ ಹಾಕಿ ಅಂತ ನಾನು ನಿಮ್ ಕಡೆ ಬರ್ತೀನಿ ನಾನು ನಿನ್ಗಡೆ ಇರೋರು ಅವ್ರಲ್ಲ ಒಂಬತ್ ಜನ ನಂದು ಸೇ ನಾನು ಒಬ್ಬ ಹಾಕೊಂಡಿರ್ತೀನಿ ಓಟು ಹೌದು ಇನ್ ಒಂಬತ್ ಜನ ಅವ್ರಲ್ಲ ಓಹ್ ನೀನ್ ಹೋಗ್ಬಿಟ್ರೆ ನಾವು ಬರ್ಬೇಕು ಬಿಡ್ಬೇಕಾ ಅಂದ್ಬಿಟ್ಟು ಅವ್ರ ಹತ್ರ ಕಡೆ ಹೋಯ್ತಾರೆ ಏನ್ ಬೇಕಾರ ಆಗ್ಬಹುದು ಏ ರಾಜಕಾರಣ ಇದು ರಾಜಕಾರಣ ಇದೊಂಥರ ರಸಾಯನ ಶಾಸ್ತ್ರ ಇದ್ದಂಗೆ ಹೌದು ಗಣಿತ ಅಲ್ಲ ಗಣಿತ ಅಲ್ಲ ಗಣಿತ ಹೆಂಗೆ ಅಂದ್ರೆ ಶಿವ ಜೊತೆ ಹತ್ತು ಓಟು ಯೋಗಿಗೆ ಸೇರ್ಕತ್ತು ಯೋಗಿ ವಿನ್ ಅಂತ ಹ್ಮ್ ಹ್ಮ್ ಹಂಗಾಗಲ್ಲ ಕೆಮಿಸ್ಟ್ರಿ ಇದು ಕೆಮಿಸ್ಟ್ರಿ ವರ್ಕ್ ಆಗಲ್ಲ ನಾನು ಹೇಗೆ ಬರಬೇಕು ಏ ಗುರು ಯೋಗಿ ಸರಿ ಇಲ್ಲ ನಾನು ಬರಲ್ಲ ಶಿವ ನೀನು ಗುರು ಅಂತ ಜನ ಸೊ ನರಸಿಂಹರಾಜದಲ್ಲಿ ಆ ಕೆಮಿಸ್ಟ್ರಿ ವರ್ಕ್ ಆಗ್ತಿದೆ ಕೆಮಿಸ್ಟ್ರಿಯಲ್ಲಿ ಎಸ್ ಟಿ ಪಿ ಒಂದು ರೀತಿಯ ಪೂರಕ ವಾತಾವರಣವನ್ನ ಸೃಷ್ಟಿ ಮಾಡಿಕೊಂಡಂತೆ ಕಾಣ್ತಾ ಇದೆ ಅಲ್ಪಸಂಖ್ಯಾತರು ರೋಚ್ಗೆ ಅಂದ್ರೆ ಕಾಂಗ್ರೆಸ್ ನಮ್ಮನ್ನ ಟಿಶ್ಯೂ ಪೇಪರ್ ತರ ಬಳಸ್ಕೊಂಡಿದೆ ನಮ್ಮನ್ನ ಓಟ್ ನ ಅಲ್ಪಸಂಖ್ಯಾತರನ್ನ ಯಾಕೆ ಅಲ್ಪಸಂಖ್ಯಾತ ಡಿಸಿಎಂ ಮಾಡಲ್ಲ ಯಾಕೆ ಅಲ್ಪಸಂಖ್ಯಾತರ ಕೆಪಿಸಿ ಅಧ್ಯಕ್ಷರು ಮಾಡಲ್ಲ ಯಾಕೆ ಮಾಡಲ್ಲ ಹೌದು ಅಂತ ಕೇಳ್ತಾವ್ರೆ ಆಗಾಗ ಆತರ ಯಾರು ಪ್ರಶ್ನೆ ಮಾಡೋರೆಲ್ಲ ಅವರೆಲ್ಲ ಅವ್ರಲ್ಲ ಅನ್ಯಾಯ ಆಗ್ತಿದೆ ಅಂತ ಅನ್ಕೊಂಡಲ್ಲ ಅವ್ರೆಲ್ಲಾ ಎಸ್ ಟಿ ಪೈ ಗೊತ್ತಾಗ್ತಾರೆ ಎಸ್ ಟಿ ಪೈನವ್ರು ಒಂದು ಒಬ್ಬರ ಇಬ್ಬರು ಎಮ್ ಎಲ್ ಸರ್ ವಿಧಾನಸೌಧ ಮೆಟ್ಲತ್ತಾರೆ ಹತ್ತುತ್ತಾರೆ ನನ್ನ ಲೆಕ್ಕಾಚಾರ ಪ್ರಕಾರ ಕರೆಕ್ಟ್ ಆಗ ಕ್ಯಾಂಡಿಡೇಟ್ ಹಾಕಿದ್ರೆ ಹತ್ತು ಕಡೆ ಆಟ ಆಡ್ಸ್ಬಿಡ್ತಾರೆ ಅವರು ಆಡಿಸ್ತಾರೆ ಮಂಗಳೂರು ಚಿತ್ರದುರ್ಗ ಚಿಕ್ಕಪೇಟೆ ಪುಲ್ಕೇಶಿ ನಗರ ನಗರ ಶಾಂತಿನಗರ ಚಾಮರಾಜಪೇಟೆ ಸರ್ವಜ್ಞ ನಗರ ಹಿಡ್ತಾ ಐತೆ ಆದ್ರೂ ಲಾಸ್ಟ್ ಟೈಮ್ ಅವ್ರಲ್ಲ ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ ಆಗ್ಬಿಟ್ಟಿದ್ವಿ ಈ ಸರ್ ನಾವು ಆಗ್ತಿಲ್ಲ ಅಂತ ಹೇಳ್ತಾವ್ರೆ ನೋಡ್ಬೇಕು ಹ್ಮ್ ಫೈಟ್ ಮಾಡೋದ ಎಸ್ ಸಿ ಪಿ ನೋ ಖಾತೆ ತೆರೆಯಬಹುದು ಕಾಂಗ್ರೆಸ್ ಒಂದಷ್ಟು ಕಡೆ ತೀರ್ಸ್ಬಹುದು ಅದು ಗೊತ್ತಾಗಬೇಕಲ್ಲ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ ಪ್ರಕಾರ ನಿಮ್ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರ್ಗ ಗೋಟ್ ಹಾಕಿ ಅಯೋಗ್ಯರ್ಗ ಗೋಟ್ ಹಾಕ್ಬೇಡಿ ಜಾತಿ ಧರ್ಮ ಪಕ್ಷ ನೋಡಕ್ ಹೋಗ್ಬೇಡಿ ನಿಮ್ಮ ಕ್ಷೇತ್ರವನ್ನ ಉದ್ದಾರ ಮಾಡುವಂತ ಮನಸ್ಥಿತಿ ಯಾರಿಗಿದೆ ಅವ್ರನ್ನ ನೋಡು ಓಟ ಓಟ್ ಹಾಕಿ ವಿಧಾನಸೌಧಕ್ಕೆ ಯೋಗ್ಯರನ್ನ ಕಳ್ಸಿ ಅಯೋಗ್ಯರನ್ನ ಕಳ್ಸಬೇಡಿ ಯಾಕಂದ್ರೆ ವಿಧಾನಸೌಧದಲ್ಲಿ ಯೋಗ್ಯರ್ ಕೂತ್ರೆ ಯೋಗ್ಯ ಸರ್ಕಾರ ಬರುತ್ತೆ ಶಿವ ನಿಮ್ ತರ ಮಾಡ್ಬಿಟ್ರೆ ಅತಂತ್ರ ಆಗ್ಬಿಡುತ್ತೆ ಅಂತ ಅತಂತ್ರ ಆಗಬಹುದು ಫಲಿತಾಂಶ ಆದ್ರೆ ಸರ್ಕಾರ ಸ್ವತಂತ್ರವಾಗಿ ಬರುತ್ತೆ ಒಳ್ಳೆಯವರೆಲ್ಲ ಸೇರಿ ಸರ್ಕಾರ ರಚನೆ ಮಾಡಬಹುದು ಸರ್ ಯಾಕೆ ಕಟ್ಸ್ಕತ್ತೀರಿ ಯೋಗ್ಯರ್ ನಾಯಕ ಮಾಡಿ ಕಳ್ಸಿ ಆ ಪಾರ್ಟಿ ತುಂಬಾ ಒಳ್ಳೇದು ಆ ನಾಯಕ ತುಂಬಾ ಒಳ್ಳೆಯವನು ಕ್ಯಾಂಡಿಡೇಟ್ ಸರಿ ಇಲ್ಲ ಹಾಕ್ತೀರಿ ಹೌದು ಅಭ್ಯರ್ಥಿ ನೋಡಿ ಅಷ್ಟೇ ಅಭ್ಯರ್ಥಿ ನೋಡೋಟ್ ಹಾಕಿ ಯಾವ್ದು ಕಾಣ್ಕೋ ಜಾತಿ ಧರ್ಮ ಪಕ್ಷ ನೋಡಕ್ ಹೋಗ್ಬೇಡಿ ನೋಡ್ಬೇಡಿ ಅವೆಲ್ಲ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಕಳಿಸಿ ಆದಂಗಾಲಿ ಬುಡಿ ಮಗು ಒಂದು ಚರಿತ್ರ ನಿರ್ಮಾಣ ಆಗಲಿ ಕರ್ನಾಟಕದಲ್ಲಿ ಸರಿ ನಿಜ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ